ಸದ್ಯದೊಳಗೆ ಈ ಅಯೋಧ್ಯೆಯಲ್ಲಿರುವ ರಾಮನ ದೇವಸ್ಥಾನ ಈಗ ಮಾಡೋದಕ್ಕೆ ಎಲ್ಲ ಪ್ರಯತ್ನ ನಡೀತಾ ಇದೆ ಒಂದು ತುಂಬ ಒಳ್ಳೆ ಕೆಲಸ ಏನಾಗ್ತಿದೆ ಅಂದ್ರೆ ನಾವು ಸರ್ಕಾರದಿಂದ ಒಂದು ಕಾಸು ತಗೊಳ್ಳೋದಿಲ್ಲ ಬಹಳ ಒಳ್ಳೆಯದು ಮತ್ತೆ ಯಾರು ಭಕ್ತರಿದ್ದಾರೋ ಅವರಿಂದ ಮಾತ್ರ ತಗೋತೀವಿ ನಾವು ದೇವಸ್ಥಾನಕ್ಕೆ ಹೋಗ್ಬೋದು ಹೋಗದೇ ಇರ್ಬೋದು ಆದರೆ ನಮ್ಮ ಅಂತರಂಗದೊಳಗೆ ನಾವು ಈ ಸಂಸ್ಕೃತಿಗೆ ಸೇರಿದವರು ಅನ್ನುವಂಥವ್ರು ಮಾತ್ರ ನಾವು ತಗೋತೀವಿ ಅದು ಎಷ್ಟಾದ್ರು ಕೊಡಲಿ 10 ರೂಪಾಯಿನೂ ಕೊಡಲಿ ಈಗ 10 ರೂಪಾಯಿ ಎಂತ ಅಂದರೆ 10 ಸಣ್ಣ ಬಾಳೆಹಣ್ಣು ಸಿಕ್ಕುತ್ತಷ್ಟಿದೆ ಸಣ್ಣ ಬೆರಳದಪ್ಪ ಬಾಳೆಹಣ್ಣು 10 ರೂಪಾಯಿ ಗೊತ್ತೆ ಆದರೆ ಅಷ್ಟನ್ನೇ ಕೊಡಲಿ ಅವರು ಎಷ್ಟು ಕೊಡ್ತಾರೆ ಅನ್ನೋದು ಮುಖ್ಯವಲ್ಲ ಅವರ ಅಂತರಂಗ ಬಹಳ ಮುಖ್ಯ ಅನ್ನೋ ದೃಷ್ಟಿಯಿಂದ ಹೀಗೂ ಇಟ್ಟಿದ್ದಾರೆ ಬಡವರು ಬಲ್ಲಿದರು ಅವರವರ ಶಕ್ತಿಯನುಸಾರ ಕೊಡಬಹುದು ಅಂತಲೂ ಇಟ್ಟಿದ್ದಾರೆ ಇದಕ್ಕೆ ಇದು ಸಂಪೂರ್ಣವಾಗಿ ಜಯಪ್ರದವಾಗುತ್ತೆ ಯಾಕೆಂದರೆ ಜನಗಳಲ್ಲಿ ಇವಾಗ ಒಂದು ಹೊಸ ಪ್ರಜ್ಞೆ ಹುಟ್ಟಿದೆ ಆದ್ದರಿಂದ ಹಣ ಸೇರಿಯೇ ಸೇರುತ್ತೆ ಈ ಪ್ರಯತ್ನಕ್ಕೆ ಇವತ್ತು ನಾವು ಭಾರತ ಮಾತೆಗೆ ನಮಸ್ಕಾರ ಮಾಡಿ ಹೊರಟಿದ್ದೀವಿ ನೀವು ಎಲ್ಲ ನಿಮಗೆ ಶಕ್ತಿ ಇದ್ದಷ್ಟು ಕೆಲಸ ಮಾಡ್ತೀರಿ ಹಳ್ಳಿ ಹಳ್ಳಿನೂ ಪ್ರತಿಯೊಂದು ಮನೆಯನ್ನು ನೀವು ಸಂಧಿಸ್ತೀರಿ ಅನ್ನೋದು ನನಗೆ ಗೊತ್ತಿದೆ ಈ ಸಂದರ್ಭದೊಳಗೆ ನಿಮ್ಮ ಕೆಲಸಕ್ಕೆ ಜಯವಾಗಲಿ ಅಂತ ನಾನು ಹಾರೈಸ್ತೀನಿ ನಮಸ್ಕಾರ.